ಈ ಕ್ಷೇತ್ರದ ಜನ ಎಲ್ಲಾ ಜಾತಿಯವರು ಎಲ್ಲಾ ಧರ್ಮದವರು ನನ್ನ ಬಗ್ಗೆ ಒಂದು ಒಳ್ಳೆಯ ಒಂದು ಅಭಿಪ್ರಾಯಗಳನ್ನು ಕೊಟ್ಟು ಅಭೂತಪೂರ್ವ ಮತ ಹಾಕಿ ನನ್ನನ್ನು ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟ ಬಗ್ಗೆ ಹೇಳಿದ ಕೆಲಸವನ್ನು ಮಾಡ್ತೀನಿ. ಮುಂದೆ ಒಂದು ಆಕಸ್ಮಿಕ ಘಟನೆಗಳು ನಡೆದಾಗ ಪಕ್ಷೇತರನಾಗಿ ನಿಂತಾಗ ನಾನು ಮತಯಾಚನೆಗೆ ಹೋಗದೇ ಇದ್ರೂ ಸಹ ನನ್ನ ಭಾವನೆಗಳಿಗೆ ಸ್ಪಂದಿಸಿ ನಾನು ನಡೆದು ಬಂದ ದಾರಿ ಬಗ್ಗೆ ಗೌರವಿಸಿ ನನಗೆ ಅಭೂತಪೂರ್ವ ಜಯವನ್ನು ಅವರಾಗಿ ಕೊಟ್ಟಿದ್ದಾರೆ. ಎರಡು ಬಾರಿ ಶಾಸಕನಾಗಿ ಆಯ್ಕೆ ಮಾಡಲಿಕ್ಕೆ ಹಿಂದಿನ ಕುಂದಾಪುರ ಹಳೆ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಸಹಕಾರ ಕೊಟ್ಟಂತ ಜಾತಿ ಮತ ಧರ್ಮ ಮರೆತು ಸಂಪೂರ್ಣ ಬೆಂಬಲ ಕೊಟ್ಟು ಶಾಸಕನಾಗಿ ಜನರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟ ಬಗ್ಗೆ ಎಲ್ಲ ಜಾತಿ ಧರ್ಮದವರಿಗೂ ಜಾತಿ ಧರ್ಮ ಎಲ್ಲರಿಗೂ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಭಾರತ ದೇಶದಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆ ಆದಾಗ ಬ್ರಹ್ಮಾವರ ಕ್ಷೇತ್ರ ಒಂದು, ಬ್ರಹ್ಮಾವರ ಕ್ಷೇತ್ರದ 11 ಪಂಚಾಯಿತು, ಒಂದು ಸಾಲಿಗಮ ಪಟ್ಟಣ ಪಂಚಾಯಿತು ಕುಂದಾಪುರ ವಿಧಾನಸಭೆಗೆ ಸೇರ್ಪಡೆಗೊಂಡಿತ್ತು. ಕುಂದಾಪುರ ವಿಧಾನಸಭೆಯ ಹಳೆ ಕ್ಷೇತ್ರದ 5.5 ಪಂಚಾಯಿತು ಬೈಂದೂರು ಕ್ಷೇತ್ರಕ್ಕೆ ಸೇರ್ಪಡೆಯಾಯಿತು. ಆಗ ಸಹ ನಾನು ಸೇರ್ಪಡೆ ಆದ ಹೊಸ 11 ಪಂಚಾಯಿತು ಮತ್ತು ಸಾಲಿಗಮ ಪಟ್ಟಣ ಪಂಚಾಯಿತು ನಾನಲ್ಲಿ ಶಾಸಕನಾಗಿ ಸೇವೆ ಮಾಡಿದ್ದಿಲ್ಲ. ಈ ಕ್ಷೇತ್ರದ ಜನ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ನನ್ನ ಬಗ್ಗೆ ಒಂದು ಒಳ್ಳೆಯ ಒಂದು ಅಭಿಪ್ರಾಯಗಳನ್ನು ಕೊಟ್ಟು ಅಭೂತಪೂರ್ವ ಮತ ಹಾಕಿ ನನ್ನನ್ನು ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟ ಬಗ್ಗೆ ಹೇಳಿದ ಕೆಲಸವನ್ನು ಮಾಡ್ತೀನಿ. ಮುಂದೆ ಒಂದು ಆಕಸ್ಮಿಕ ಘಟನೆಗಳು ನಡೆದಾಗ ಪಕ್ಷೇತರನಾಗಿ ನಿಂತಾಗ ನಾನು ಮತಯಾಚನೆಗೆ ಹೋಗದೇ ಇದ್ರೂ ಸಹ ನನ್ನ ಭಾವನೆಗಳಿಗೆ ಸ್ಪಂದಿಸಿ ನಾನು ನಡೆದು ಬಂದ ದಾರಿ ಬಗ್ಗೆ ಗೌರವಿಸಿ ನನಗೆ ಅಭೂತಪೂರ್ವ ಜಯವನ್ನು ಅವರಾಗಿ ಕೊಟ್ಟಿದ್ದಾರೆ. 40,000 ಮತಗಳಿಗಿಂತ ಹೆಚ್ಚಾಗಿ ನನ್ನನ್ನು ಜಯಗಳಿಸಿದ್ದಾರೆ. ಸೇವೆ ಮಾಡಿ ನೀವು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ತದನಂತರ BJPಯ ಭಾರತೀಯ ಜನತಾ ಪಕ್ಷದಿಂದ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಹೇಳಿದಾಗ ನಾನು ಪಕ್ಷ ರಾಜೀವ್ ಗಾಂಧಿಯವರು ತಂದ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯ ಪರಿಚಯದ 10 ಪ್ರಕಾರ ಪಕ್ಷಾಂತರ ಮಾಡಲಿಕ್ಕೆ ಅವಕಾಶಗಳೇ ಇಲ್ಲ ಅಂತೇಳಿ ಪರಿಪರಿ ಹೇಳಿದಾಗ ಸಹ ಅವರ ಕಾನೂನಿನ ಅನುಭವದ ಕೊರತೆಯಿಂದ ಸೇರ್ಬೋದು ಅಂತ ಹೇಳ್ತಾ ಇದ್ರು. ನಾನು ಸ್ವಚ್ಛವಾಗಿ ಸ್ವಸ್ಥವಾಗಿ ಪಕ್ಷಾಂತರ ತಂದ ಕಾಯ್ದೆ ಅಡಿಯಲ್ಲಿ ಸೇರಲಿಕ್ಕೆ ಅವಕಾಶಗಳೇ ಇಲ್ಲ ಅಂತೇಳಿ ಪತ್ರಕರ್ತರು ಹೇಳಿದ್ದೇನೆ, ಸಭೆಗಳಲ್ಲೂ ಹೇಳಿದ್ದೇನೆ. ಅದು ಅಷ್ಟು ತಿಳಿದುಕೊಳ್ಳದೆ ಇದ್ದದ್ದು ನನ್ನ ತಪ್ಪಲ್ಲ, ಈ ರಾಜ್ಯದ್ದು ಕೆಲವರದ್ದು ಅಭಿಪ್ರಾಯಗಳ ತಪ್ಪು. ಅದು ಮೊನ್ನೆ ಹೊಸ ಸರ್ಕಾರ BJP ಸರ್ಕಾರ ಹೊಸದಾಗಿ ಒಂದು ನಿರ್ಮಾಣ ಆಗುವಾಗ ಆ ಸೇರ್ಪಡೆ ಆದವರಿಗೆ ಆದ ಒಂದು ಇದರಲ್ಲಿ ಇಡೀ ರಾಜ್ಯ ಗೊತ್ತಾಯಿತು ಈ ದೇಶದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಪರಿಚಯದ 10 ಅನ್ವಯ ಪಕ್ಷಾಂತರ ಮಾಡಲಿಕ್ಕೆ ಇಲ್ಲ ಅಂತೇಳಿ
ಅನುಭವಕ್ಕೆ ಬಂತು. ಹಾಗೆ ನಾಲ್ಕು ಬಾರಿ ಭಾರತೀಯ ಜನತಾ ಪಕ್ಷದ ಪಾರ್ಟಿಯಿಂದ ನಾನು ಅಭ್ಯರ್ಥಿಯಾಗಿ ನಿಂತಾಗ ಎಲ್ಲ ಜನರು, ಈ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಜನರು ಜಾತಿ ಮತ ಭೇದ ಮರೆತು, ಧರ್ಮಗಳನ್ನು ಸಹ ಮರೆತು ನನಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ, ಅವ್ರ ಬಗ್ಗೆ ಆತ್ಮಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಪಕ್ಷೇತರನಿದ್ದಾಗ ಮತಯಾಚನೆಗೆ ಹೋಗ್ತಿದ್ರು, ಅವರ ಒಂದು ನಾನು ನಡೆದು ಬಂದ ದಾರಿ ಬಗ್ಗೆ ಗೌರವಿಸಿ ನೀವೇ ಸೇವೆ ಮಾಡಬೇಕನ್ನೋ ಲೆಕ್ಕದಲ್ಲಿ ಈ ಅಪರೂಪದ ವಿಷಯವಾಗಿ ರಾಜ್ಯದಲ್ಲೇ ಒಂದು ಮತಯಾಚನೆ ಮಾಡಿದೆ. 40,000ಕ್ಕಿಂತ ಹೆಚ್ಚು ಮತದಲ್ಲಿ ನನ್ನ ಗೆಲ್ಲಿಸಿದ್ದು ಈ ಕ್ಷೇತ್ರದ ಜನರಿಗೆ, ಈ ರಾಜ್ಯದಲ್ಲೇ ಅಪರೂಪದ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಅಂತೇಳಿ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತೇನೆ. ನಡುವೆ ನಿರ್ಧಾರಗಳು, ನಾನು 6 ತಿಂಗಳ ಕೆಳಗೆ ಒಂದು ಆತ್ಮವಿಮರ್ಶೆಗಳೊಳಗಿದ್ದೆ. ಆದರೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗಬೇಕನ್ನೋ ದೃಷ್ಟಿಯಲ್ಲಿ ಅಧಿಕಾರ ಇರುವಾಗ, ಕೆಲಸ ಮಾಡುವ ಅವಕಾಶ ಇರುವಾಗ, ಆಗ ಇಂತಹ ಪ್ರಕಟಣೆಗಳು ನಿರ್ಣಯ ಮಾಡಿದ್ರೆ ನನ್ನ ಅಭಿವೃದ್ಧಿ ಕೆಲಸಗಳಿಗೆ ಕುಂಠಿತ ಆಗ್ತದೆ. ಆದ್ದರಿಂದ ಕೋಡ್ ಆಫ್ ಕಂಡಕ್ಟ್ ಬರುವ ದಿವಸ ಸಹ ನಾನು ಬೆಂಗಳೂರಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಕೊನೆಯ ಹಂತದ ಒಂದು ಪ್ರಯತ್ನಕ್ಕೆ ಹೋಗಿದ್ದೆ. ಪ್ರಯತ್ನಕ್ಕೆ ಹೋದಾಗ 12 ಗಂಟೆಗೆ ವಿಧಾನಸಭೆಯಿಂದ ಹೊರಬಂದೆ. ನೀತಿ ಸಂಹಿತೆ ಬಂತು ಅಂತ ಹೇಳಿದಾಗ ಆ ಅಭಿವೃದ್ಧಿ ಕೆಲಸಗಳ ಪಟ್ಟಿಗಳನ್ನು ಇಟ್ಕೊಂಡು ವಾಪಸ್ ಬಂದ್ಬಿಟ್ಟೆ. ಆ ಪತ್ರದಲ್ಲಿ ಹೇಳಿದ್ದೇನೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಎಲ್ಲರೂ ಶ್ರಮ ಪಡಬೇಕು ಅನ್ನೋ ಒಂದು ವಿನಂತಿಯನ್ನು ಮಾಡಿದ್ದೇನೆ. ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕು ಗೆಲ್ಲಿಸಬೇಕು ಅಂತ ಹೇಳಿದಾಗ ಖಂಡಿತ ಅದಕ್ಕೆ ನಾನು ಶ್ರಮ ವಹಿಸಲೇಬೇಕಾಗ್ತದೆ.